ರೈತರ ಜಮೀನನ್ನು ಆಕ್ರಮಿಸಿ ಗ್ರಾಮ ಪಂಚಾಯಿತಿ ನಿರ್ಮಿಸಿರುವ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ರೈತನ ಸಹಿ ಫೋರ್ಜರಿ ಮಾಡಿ 5 ಗುಂಟೆ ಜಮೀನನ್ನು ಕಬಳಿಸುವ ಆರೋಪ ಕೇಳಿಬಂದಿದೆ. ಬೈಲಹೊಂಗಲ್ ತಾಲೂಕಿನ ನಾಗನೂರ್ ಗ್ರಾಮ ಪಂಚಾಯಿತಿಯನ್ನು ರೈತನಿಂದ ಕಸಿದುಕೊಂಡ ಜಮೀನಿನಲ್ಲಿ ಕಟ್ಟಲಾಗಿದೆ ಎನ್ನಲಾಗುತ್ತಿದೆ. ಬೈಲಹೊಂಗಲ್ ತಾಲೂಕಿನ ನಾಗನೂರ್ ಗ್ರಾಮ ಪಂಚಾಯಿತಿ ಈಗ ಪ್ರತಿಭಟನಾ ಸ್ಥಳವಾಗಿ ಮಾರ್ಪಟ್ಟಿದೆ. ಗ್ರಾಮದ ಸಿದ್ದರಾಮಪ್ಪ ಹೊಸಮನಿ ಎಂಬ ರೈತನ ಜಮೀನನ್ನು ಗ್ರಾಮ ಪಂಚಾಯಿತಿ ನಿರ್ಮಿಸಲು ಕಬಳಿಸಿರುವುದಾಗಿ ಸ್ವಂತ ಜಮೀನಿನ ಮಾಲಕರು ಮಾತ್ರವಲ್ಲದೆ ಗ್ರಾಮಸ್ಥರು ಕೂಡ ಆರೋಪಿಸಿದ್ದಾರೆ. ವಿಷಯ ತಿಳಿದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಪ್ರತಿಭಟನಾಕಾರರು ಮಾತನಾಡಿ ರೈತನಿಗೆ ನ್ಯಾಯ ಸಿಗುವವರೆಗೂ ಧರಣಿ ನಡೆಸುವುದಾಗಿ ತಿಳಿಸಿದರು. ಜಮೀನಿನ ಮಾಲೀಕ ಎಂದು ಹೇಳಿಕೊಳ್ಳುವ ಸಿದ್ದರಾಮಪ್ಪ ಹೊಸಮನಿ ಮಾತನಾಡಿ ತಾಲೂಕು ಪಂಚಾಯಿತಿ ಇಒ ಅವರು ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಕ್ಲರ್ಕ್ ಇವರೆಲ್ಲರೂ ನನಗೆ ನ್ಯಾಯ ಕೊಡಿಸುವುದಾಗಿ ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ನನಗೆ ನ್ಯಾಯ ಸಿಗದೆ ಇದ್ದಲ್ಲಿ ತಾಲೂಕು ಪಂಚಾಯಿತಿ ಇಒ ಸೇರಿದಂತೆ ನಾಲ್ವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮೊದಲ ದಾಣ ಪತ್ರ ಕೊಟ್ಟಿದ್ವಿ, ಈಗ ಯಾಕೆ ಸ್ಟ್ರೈಕ್ ಮಾಡತ್ತೆ ಅಂತ ನಮ್ಮ ಅಪ್ಪನ ಫೋಟೋ ಹಾಕಲಿಲ್ಲ ಮತ್ತು ಮೆಡಿಕಲ್ ಸಮಾರಂಭ ನಮ್ಮ ಅಪ್ಪನ ಹೆಸರು ಹಾಕಲಿಲ್ಲ ಅದಕ್ಕೆ ಮಾಡತ್ತೆ ಅಂತ ಅಂದ್ರೆ ಅಂದ ಕೂಡಲೇ ಏನು ಇದು ಈ ಮೂಮೆಂಟ್ ತಿರುಗೋದು ಬಂದಾರ ಈಗ ಫೋಟೋ ಹಾಕಿದಾರೆ. ಸಿದ್ದರಾಮ ಹೊಸಮನಿ ಅವರು ನಮ್ಮ ಅಪ್ಪ ದಾನ ಕೊಟ್ಟೆ ಅಂತೇಳಿ ತಗೊಂಡ್ಬಂದ್ರೆ ನಾವು ಹಾಗೇನೆ ನೀವು ಒಬ್ಬ ಕಟ್ಟಬೇಡಪ್ಪ ನಾವು ದಾನ ಕೊಟ್ಟನಂತಂದ್ರೆ ಒಂದು 14 ಮಂದಿ ಮೆಂಬರ್ ಗಳನ್ನು ಕರಿತೇನು ಮತ್ತೆ 4 ಮಂದಿ ಹಿರಿಯರನ್ನು ಕರ್ಕೊಂಬಾ ಒಟ್ರು ಕೂಡಿ ಮರ್ಯಾದೆ ಕೊಟ್ಟನು ಯಾಕೆ ಒಬ್ಬ ಕಟ್ತಪ್ಪ ಅಂತ ಕರ್ಕೊಂಡ್ ಬರ್ತಾನೆ ಅಂತ ಹೋಗಿದ್ದ. ಅವ ಹಳ್ಳಿ ಅವ ಬಂದಿಲ್ಲ ಹಳ್ಳಿ ಬಂದಿಗೆ ನೀವು ಅಪ್ಪಾದನೆ ನೀವು ಹೇಳಿದ್ರಲ್ಲ ಮಾಡಕತ್ತ ನಾವು 4 ಮಂದಿ ಹಿರಿಯರನ್ನು ಕರ್ಕೊಂಡ್ ಬರ್ತಾನೆ ಅಂತ ಅವ್ ಬದಾಗ ಹೋಗನಂತ ಹೋದ ಕೊಟ್ಟನು ಬಾ ಒಂದು ಟೈಂಕೆ ತರನು ಒಂದು ಟೈಂಕೆ ತಂದು ಕಪ್ರ ಹಚ್ಚಿ ಆರತಿ ಮಾಡಿ ಹಾಕೋನು ದಾನ ಕೊಟ್ಟನ ಅಂದ್ರೆ 4 ಮಂದಿ ಹಿರಿಯರನ್ನು ಕರ್ಕೊಂಬಾ ಅಗದಿ ಉಜ್ಜರಮಣಿಂದ ಕಟ್ಟನು ಅದು ತಪ್ಪಿಲ್ಲ ನೀ ಕೇಳುದು ಅಂತ ಕರ್ಕೊಂಡ್ ಬರ್ತಾನೆ ಅಂತ ಅವ್ ಹೋದ ಹಳ್ಳಿ ಬಂದಿಲ್ಲ ಇದಕ್ಕೆ ನಮಗೆ ಏನ್ ಅಪ್ಪನ್ನ ನಾವು ಅಂತ ಇದೇನ ಇಲ್ಲ ನಾವು ಯಾವ ಹೇಳಿ ಕಳಿಸಿದವು ಅದ್ರ ಬಳಕ ಅವ ಎಲ್ಲ ಪಿ ಎಸ್ ಎಸ್ ಅವರಿಗೆ ಅವ್ರಿಗೆ ಇವ್ರಿಗೆ ಹೇಳಂತೆ ಅವ ಕೊಟ್ಟಿ ಕೈಟ್ ಬಿಡ್ರಪ್ಪ ಸುಮ್ಮನೆ ಕೈಟ್ಟಿದ್ದ ನಾವು ಅಷ್ಟೇ. ಜಮೀನು ರೈತನಿಗೆ ಸಂಬಂಧಿಸಿಲ್ಲ ಎಂಬುದಾದರೆ ರೈತನನ್ನು ಸಂಧಾನಕ್ಕೆ ಕರೆಸುವುದಾಗಲಿ ಸುಳ್ಳು ಭರವಸೆ ನೀಡುವ ಅವಶ್ಯಕತೆಯಾದರೂ ಏನಿತ್ತು ಎಂಬ ಪ್ರಶ್ನೆಗಳು ಉದ್ಭವವಾಗುತ್ತಿವೆ. ರೈತರ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ, ರೈತನ ಆರೋಪ ಸತ್ಯವಾದಲ್ಲಿ ರೈತನಿಗೆ ನ್ಯಾಯ ಸಿಗುವುದಾದರೂ ಹೇಗೆ ಎಂಬ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಉತ್ತರ ನೀಡಬೇಕಾಗಿದೆ. ರಾಜ್ ಹಿರೇಮಠ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.